ಒಂದು ಒಂದು ಹೆಣ್ಣಿಂದಲೇ ಎಲ್ಲವೂ ಕೂಡ ಆರಂಭ ಹೆಣ್ಣಿಂದಲೇ ಅಂತ್ಯ ಅಂತ ಹೇಳ್ತಾರೆ ಇಷ್ಟೆಲ್ಲ ಸಾಧಿಸ್ತವರು ಕಷ್ಟಪಟ್ಟು ಮೇಲೆ ಬಂದವರು ಇಷ್ಟು ಹೆಸರು ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ ಸ್ವಲ್ಪ ಯೋಚನೆ ಮಾಡಬಹುದಿತ್ತೇನೋ ಅಂತ ಕೆಲವ್ರು ಹೇಳ್ತಾರೆ ಇನ್ ಕೆಲವ್ರು ಹೇಳ್ತಾರೆ ಸಹವಾಸ ದೋಷ ಸರಿ ಇರ್ಲಿಲ್ಲ ಇತ್ತೀಚೆಗೆ ದರ್ಶನ್ ಅವ್ರಿಗೆ ದರ್ಶನ್ ಅವ್ರನ್ನ ತಪ್ಪು ಮಾಡಿದಾಗ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿ ಸರಿಪಡಿಸುವವರು ಸುತ್ತಮುತ್ತ ಇರಲಿಲ್ಲ ಯಾರ್ದೋ ಮಾತ್ ಕೇಳಿಬಿಟ್ರು ದರ್ಶನ್ ಬಟ್ ಗುಡ್ ಹಾರ್ಟ್ ಅವ್ರಿಗಿರೋದು ಗುಡ್ ಹಾರ್ಟ್ ಗೋಲ್ಡನ್ ಹಾರ್ಟ್ ಅಂತ ಹೇಳ್ತಾರೆ ಇವೆಲ್ಲ ಕೇಳ್ದಾಗ ನಿಮ್ಗೆ ಡೌಟೇ ಇಲ್ಲ ನಾನು ಆವಾಗಲೇ ಬಿಗಿನಿಂಗಲ್ಲೇ ಹೇಳಿದೆ ಹೊಗಳಿ ಹೊಗಳಿ ಹೊನ್ನ ಶೂಲಕ ಶೂಲಕ್ಕೆ ಏರಿಸಿದಿರಯ್ಯ ಅಂತ ಅಂದರೆ ಅವ್ರು ಮಾಡೋ ಕೆಲಸಕ್ಕೆಲ್ಲ ನಾವು ಬಹುಪರ ಬಹುಪರ ಅಂತ ಇದ್ದರೆ ಅವ್ರ ಬದಲಾವಣೆ ಕಾಣೋಕ್ಕೆ ಸಾಧ್ಯ ಇಲ್ಲ ತಪ್ಪು ಮಾಡಿದಾಗ ಒಂದು ಒಬ್ಬ ಸ್ನೇಹಿತನಾಗೋ ಒಬ್ಬ ಅವ್ರ ಹಿತೈಷಿಯಾಗೋ ಒಬ್ಬ ಅಣ್ಣನಾಗೋ ಅವ್ರ ಜೊತಿದ್ದವರು ಅಣ್ಣ ಈ ತಪ್ಪು ಮಾಡ್ತಾ ಇದ್ದೆ ಈ ಥರ ಮಾಡೋದು ಬೇಡೋಣ ಅಂದಿದ್ರೆ ಅವ್ರು ತಿದ್ಕೊಳ್ಳೋ ಅವಕಾಶಗಳಿತ್ತು ಬಟ್ ಅಲ್ಲಿದ್ದ ಅವ್ರ ಕೂಟ ಏನಿತ್ತು ಇವರು ಮಾಡಿದ್ದಕ್ಕೆಲ್ಲ ಸರಿ ಮಾಡಿದೆ ರೆಡಿ ರೈಟ್ 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 ಅನ್ನೋರು ಇದ್ದಾಗ ಅವರು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಹಾಗಾಗಿ ಇದು ಸಹಜ ನೀವು ಹೇಳಿದಾಗ ಸಾಹಸ ದೋಷ ಖಂಡಿತ ಸಹವಾಸ ದೋಷ ಮೊದಲು ದೊಡ್ಡವರು ಅದಕ್ಕೆ ಹೇಳೋದು ಸಹವಾಸ ದೋಷ ಸಹವಾಸದಿಂದ ಒಬ್ಬ ಸನ್ಯಾಸಿ ಕೆಟ್ಟ ಅಂತಾರೆ ಹಾಗೆ ಇವರು ದರ್ಶನವರು ಕೆಟ್ಟಿರ್ಬೋದು ಬಟ್ ಅದರಲ್ಲಿ ಎರಡು ಮಾತಿಲ್ಲ ಅವರು ಸದ್ಯಕ್ಕೆ ಆರೋಪಿ ಈಗ ಕೆಲವು ಕಡೆ ಏನಾಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳು ಯಾರ್ದೋ ಫೋಟೋ ಹಾಕೋದು ಅವ್ರ ಜೊತೆ ಮಾಡೋದು ಸುಮ್ಮನೆ ಒಂದೆರಡು ಸೆಂಟೆನ್ಸ್ ಬರೆದು ಹಾಕ್ಬಿಡೋದು ಅವರೇ ಹೇಳಿದ ಥರ ಬಿಂಬಿಸೋದು ತುಂಬ ನಡೀತಾಯಿದೆ ಸೊ ಹಾಗಾಗಿ ದಯವಿಟ್ಟು ಅದಕ್ಕೆಲ್ಲ ಆದಷ್ಟು ಕಡಿವಾಣ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಮತ್ತು ಕೆಲವರು ಏನೋ ಒಂದು ಪಬ್ಲಿಸಿಟಿ ತೊಗೊಳೋದಕ್ಕೆ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾಗಲೇ ಅಪರಾಧಿ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಬೇಕಂತ ಅವ್ರ ಪಬ್ಲಿಸಿಟಿಗೋಸ್ಕರ ಸೆಲ್ಫ್ ಪಬ್ಲಿಸಿಟಿಗೆ ಅಂತ ಹೇಳ್ಬಹುದಲ್ಲ ಸರ್ ನಿಮಗೆ ಸೀರ್ಯದಲ್ಲಿ ಇದೆಯಲ್ಲ ಮೇಡಮ್ ಕೆಲವು ನೋಡೇ ಇರ್ತಾರೆ ಹೆಸರುಗಳು ಸುಮ್ಮನೆ ನಾವು ಹೆಸರು ಹೇಳಿ ಕಾನ್ ಕಾಂಟ್ರವರ್ಸಿ ಮಾಡ್ಕೋಬೇಕು ಗೊತ್ತಿದೆ ಮೀಡಿಯಾದಲ್ಲಿ ಯಾರಿದ್ದಾರೆ ಅಂತ ಸೊ ಅಂಥದ್ದೆಲ್ಲ ಅವ್ರ ಹೆಸರಲ್ಲಿ ಇವ್ರ ಹೆಸ್ರನ್ನ ಬೆಳೆಸ್ಕೊಳ್ಳೋದು ಬೇಡ ಅಂಥವರು ಅಷ್ಟು ಅವರಿಗೆ ಇದ್ದರೆ ಏನೋ ಸಾಧನೆ ಮಾಡಿ ತೋರಿಸ್ಲಿ ಇನ್ಯಾರ್ದೋ ಹೆಸರಲ್ಲಿ ಅವ್ರೇನೋ ಕಷ್ಟದಲ್ಲಿದ್ದಾಗ ಅವರನ್ನು ಅವ್ರ ಹೆಸರು ತೊಗೊಂಡ್ರೆ ನನ್ನ ಪಬ್ಲಿಸಿಟಿ ಬರುತ್ತೆ ನನ್ನ ವ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಬಂದು ಮೀಡಿಯಾದಲ್ಲಿ ಮಾತಾಡೋದು ಅವೆಲ್ಲ ತಪ್ಪದು ನಾವು ನೋಡಿ ಇಷ್ಟು ದಿನ ಆದಮೇಲೆ ನಾನು ಸುಮಾರು ಮೀಡಿಯಾ ಮಾಡೋಕೆ ಹೇಳಿದ್ರು ಬಟ್ ನಾನು ಯಾಕೋ ಇಂಜರಿತಾಯಿದ್ದೆ ಮೀಡಿಯಾ ಮಾತಾಡೋದಕ್ಕೆ ಬಟ್ ಈಗಿನ ಪರಿಸ್ಥಿತಿ ನೋಡಿದಾಗ ನನ್ನೆಲ್ಲರೂ ಮನಸ್ಸಲ್ಲಿ ಒಂದು ಮಾತು ಹೇಳಬೇಕು ಅನ್ನೋಷ್ಟು ಒಂದು ಮಾರಲ್ ಸಪೋರ್ಟು ನಾನೇನು ಡೈಲಿ ಅವ್ರ ಮನೆಗೆ ಮೀಟ್ ಮಾಡ್ತಾ ಇರಲಿಲ್ಲ ಅವ್ರನ್ನ ಡೈಲಿ ಮೀಟ್ ಮಾಡ್ತಾ ಇರಲಿಲ್ಲ ಶೂಟಿಂಗ್ ಟೈಮಲ್ಲಿ ಮೀಟ್ ಮಾಡ್ತಾಯಿದ್ವಿ ನನಗೆ ಇವಾಗಲೂ ಎಲ್ಲೇ ಸಿಕ್ಕಿದ್ರೂ ಬಾಯಿ ತುಂಬ ಗಣೇಶ್ ಸಾರ್ ಅಂತಲೇ ಕರಿತಾರೆ ಹೊರ್ತು ಬೇರೆ ಏನೂ ಕರೆಯಲ್ಲ ಅವರು ಗಣೇಶ್ ಸಾರ್ ನಮ್ಮ ಇನ್ಸ್ಪೆಕ್ಟರ್ ಅಂತಾರೆ ಹೊರ್ತು ಅಷ್ಟು ಆತ್ಮೀಯತೆ ಮಾತಾಡ್ತಾರೆ ಅಣ್ಣ ಅವರು ಶೂಟಿಂಗ್ ಟೈಮಲ್ಲಂತೂ ನಮಗೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮ್ ಆಗಿತ್ತು ಅಂಬರೀಷ್ ಅವರು ಇಬ್ಬರು ನಿಂತು ಪ್ರೊಡ್ಯೂಸರ್ಗೆ ಹೇಳಿ ಫಸ್ಟ್ ಅವ್ರು ಪೇಮೆಂಟ್ ಕೊಡ್ರಿ ಇಲ್ಲ ನಾನು ಬಣ್ಣನೆ ಬಣ್ಣನೇ ಹಚ್ಚಲ್ಲ ಅನ್ನೋ ಒಂದು ಮಾತು ಹೇಳಿದರು ಅದು ನಾನು ಭಾಳ ಇಷ್ಟಪಡ್ತೀನಿ ಅವ್ರನ್ನ ಮತ್ತು ಅದೇ ಸೇಮ್ ಅಣ್ಣ ಅವ್ರ ಶೂಟಿಂಗ್ ಟೈಮಲ್ಲಿ ಅಂಬರೀಷ್ ಅಣ್ಣ ಅವ್ರದ್ದು ನಂದು ಕಾಂಬಿನೇಷನು ದರ್ಶನ್ ಅವ್ರದ್ದು ಇಂಟ್ರೊಡಕ್ಷನ್ ಶಾರ್ಟ್ ಅದು ಕಾನ ಕನ್ನಂಬಾಡಿ ಕಟ್ಟನಲ್ಲಿ ಆ ಟೈಮಲ್ಲಿ ಮಳೆ ಸೀನ್ ನಡೀತಾ ಇತ್ತು ಅವರು ಹೃದಯ ವೈಶಾಲ್ಯಕ್ಕೆ ನಾನು ಹೇಳ್ತಾ ಇರೋದು ಅಲ್ಲಿ ನಾನು ಅವಾಗ ಅಪ್ಕಮಿಂಗ್ ಇದು ಆ್ಯಕ್ಟ್ರ್ ನಾನು ಅವಾಗ ಸೊ ನನಗ್ಯಾರೂ ಅಸ್ಟೆಂಟ್ಗಳು ಇರಲಿಲ್ಲ ನನ್ನ ಯಾರೋ ಗಮನಿಸೋರೂ ಇರಲಿಲ್ಲ ಅಂಥ ಸಮಯದಲ್ಲಿ ಅಂಬರೀಷಣ್ಣ ಅವ್ರಿಗೆ ನಾನು ಮಳೆ ಬರೋ ಸೀನಲ್ಲಿ ನಾನು ಛತ್ರಿ ಹಿಡ್ಕೊಂಡಿರ್ತೀನಿ ಶಾರ್ಟಲ್ಲಿ ಛತ್ರಿ ತೆಗಿಬೇಕು ಸೊ ಆ ಟೈಮಲ್ಲಿ ನಾನು ಎಂದೋಗ್ಬಿಟ್ಟೆ ಅಂಬರೀಷ್ ಅಣ್ಣ ನಿಂದೋರು ಸೊ ಶಾರ್ಟ್ ಕಟ್ ಆಗಿದ ತಕ್ಷಣ ಓಂ ಪ್ರಕಾಶ್ ಅವರು ಡೈರೆಕ್ಟ್ರು ಶಾರ್ಟ್ ಕಟ್ ಆಗಿದ ತಕ್ಷಣ ಅಂಬರೀಷ್ ಅಣ್ಣ ಅವರಿಗೆ ಒಂದು ಇಬ್ಬರು ಮೂರು ಅಸ್ಟೆಂಟ್ಗಳು ಟವಲ್ ಕೊಡೋದು ಕಾಫಿ ಕೊಡೋದು ಮತ್ತು ಹೀಟರ್ಸ್ ಹಿಡಿಯೋದು ದರ್ಶನ್ ಅವ್ರಿಗೂ ಸೇಮ್ ಅದೇ ಥರ ಮಾಡ್ತಾರೆ ಬಟ್ ನನಗೆ ಯಾರೂ ಇರಲಿಲ್ಲ ಅವಾಗ ಸೈಡಲ್ಲಿ ನಿಂತಿದೆ ಸೊ ಅಣ್ಣವರು ಅವರು ನೋಡಿ ಅಷ್ಟು ಬೈದರು ಬೈದರು ಅವರು ಅವರಷ್ಟು ಗಂಟಿಗೆ ಕಳಿಸಿ ನನಗೆ ಟವಲ್ ಕೊಟ್ಟು ಆ ಟೈಮಲ್ಲಿ ನನಗೆ ಆರೈಕೆ ಮಾಡಿದ್ರು ಬಟ್ ಆ ಥರದ್ದೊಂದು ಉದಾತ್ತ ಗುಣ ಇದೆ ಅವರಲ್ಲಿ ಬಟ್ ಕೆಲವರು ಹತ್ತು ರೂಪಾಯಿ ಕೊಟ್ಟರು ಮೀಡಿಯಾ ಮುಂದೆ ಕೊಟ್ಬಿಟ್ಟು ತೊಗೋತಾರಲ್ಲ ಫೋರ್ಸ್ ಆ ಥರದ್ದು ಮನುಷ್ಯ ದರ್ಶನ್ ಅವರಲ್ಲ ಹೃದಯ ವೈಶಾಲ್ಯ ಇದೆ ಅವರು ಯಜಮಾನ ಅನ್ನೋದಕ್ಕೆ ಅವರು ನಿಜವಾದ ಒಂದು ಗುಣಗಳಿದೆ ಬಟ್ ಇದೊಂದು ಕಹಿ ಘಟನೆ ಅವರನ್ನು ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಬಹುಶಃ ನನಗನ್ನಿಸ್ದಾಗೆ ಅವರು ಆರೋಪಿನೇ ಆಗಿರ್ತಾರೆ ಹೊರತು ಅಪರಾಧಿ ಆಗಲ್ಲ ಅನ್ನೋ ಒಂದು ಭಾವನೆ ನನಗಿದೆ ಯಾಕಂದರೆ ದರ್ಶನ್ ಅವ್ರ ಗುಣಗಳು ನೀವು ನೋಡಿದಾಗೆ ಕೆಲವೊಂದು ಸರಿ ಆ ಒಂದು ಸನ್ನಿವೇಶದಲ್ಲಿ ಏನೋ ಮಾತಾಡಿರ್ತಾರೆ ಅಷ್ಟೇ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ